ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ರಾಶಿಯ ಪುರುಷರ ಬಗ್ಗೆ ತಿಳಿಸ್ತೀನಿ. ಈ ಮೂರು ರಾಶಿಯ ಪುರುಷರಿಗೆ ಯಾವುದೇ ಮಹಿಳೆಯರಾಗಲಿ ಅಥವಾ ಯಾವುದೇ ಹುಡುಗಿಯಾಗಲಿ ಸತತ ತಾವೇ ಬೀಳ್ತಾರೆ, ಅಂದರೆ ತಾವೇ ಆಕರ್ಷಿತರಾಗ್ತಾರೆ ಮತ್ತು ಅವರೊಂದಿಗೆ ಪ್ರೇಮ ಸಂಬಂಧವನ್ನು ಮಾಡಲು ಇಚ್ಛೆ ಪಡ್ತಾರೆ. ನಾನು ನಿಮಗೆ ಈಗ ಹೇಳಲಿರುವ ವಿಷಯವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿದೆ. ಒಂದು ವೇಳೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸವಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಇಂಥ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ದಿನವೂ ನೋಡಬಹುದು. ಮೊದಲನೆಯ ಪ್ರಕಾರದ ರಾಶಿ ಕನ್ಯಾ ರಾಶಿಯಾಗಿದೆ. ಹೌದು ಸ್ನೇಹಿತರೆ, ನಾನು ನಿಮಗೆ ಹೇಳಬಯಸೋದೇನೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಪುರುಷರ ರಾಶಿ ಕನ್ಯಾ ಆಗಿರುತ್ತೋ ಅವರು ನೋಡಲು ಮಹಿಳೆಯರಿಗಿಂತ ತುಂಬಾ ಸುಂದರವಾಗಿರ್ತಾರೆ ಮತ್ತು ಆ ಪುರುಷರು ಜಾಸ್ತಿ ಹ್ಯಾಂಡ್ಸಮ್ ಕೂಡ ಇರ್ತಾರೆ ಮತ್ತು ಹೆಚ್ಚಾಗಿ ಆಕರ್ಷಿತ ಕೂಡ ಆಗ್ತಾರೆ. ಇದೇ ಕಾರಣದಿಂದ ಯಾವ ಪುರುಷರ ರಾಶಿ ಕನ್ಯಾ ಇರುತ್ತೋ ಇಂಥ ಪುರುಷರು ಹೆಚ್ಚಾಗಿ ಮಹಿಳೆಯರಿಗೆ ಮತ್ತು ಹೆಚ್ಚಾಗಿ ಹುಡುಗಿಯರಿಗೆ ತುಂಬಾ ಇಷ್ಟ ಆಗ್ತಾರೆ. ಯಾಕಂದರೆ ಮಹಿಳೆಯರು ಇಂತಹ ಪುರುಷರೊಂದಿಗೆ ಜಾಸ್ತಿ ಆಕರ್ಷಣೆ ಒಳತಾರೆ. ಅದು ಯಾವ ಪುರುಷರು ನೋಡಲು ಸುಂದರವಾಗಿರ್ತಾರೋ. ಈ ಕನ್ಯಾ ರಾಶಿಯ ಹುಡುಗರು ಸಹ ಜಾಸ್ತಿ ಹ್ಯಾಂಡ್ಸಮ್ ಇರ್ತಾರೆ. ಹಾಗಾಗಿ ನೀವು ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ. ನಂಬರ್ 2, ಸಿಂಹ ರಾಶಿ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಪುರುಷರ ರಾಶಿ ಸಿಂಹ ಇರುತ್ತೋ ಇಂಥ ಪುರುಷರು ಬೇರೆಯವರಿಗೆ ಹೋಲಿಸಿದರೆ ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ. ಹೌದು ಸ್ನೇಹಿತರೆ, ಸಿಂಹ ರಾಶಿಯ ಪುರುಷರು ಎಂದಿಗೂ ಯಾವುದೇ ಸಮಸ್ಯೆ ಇದ್ದರೂ ಸಹ ಅದರಿಂದ ಅವರು ಹೆದರೋದಿಲ್ಲ. ಇವರು ಆ ಸಮಸ್ಯೆಯನ್ನು ಖಂಡಿತವಾಗಿಯೂ ಎದುರಿಸುತ್ತಾರೆ. ಹಾಗಾಗಿ ಮಹಿಳೆಯರಿಗಾಗಲಿ ಹುಡುಗಿಯರಿಗಾಗಲಿ ಇಂತಹ ಪುರುಷರೇ ತುಂಬಾ ಇಷ್ಟ ಆಗ್ತಾರೆ. ಅದು ಜಾಸ್ತಿ ಡೇರಿಂಗ್ ಇರೋರು. ಹಾಗಾಗಿ ಸಿಂಹರಾಶಿಯ ಪುರುಷರು ಹೆಚ್ಚಾಗಿ ಧೈರ್ಯವನ್ನು ಹೊಂದಿರೋ ಕಾರಣ ಇವರ ಜೊತೆ ಯಾವುದೇ ಮಹಿಳೆಯಾಗಲಿ ಯಾವುದೇ ಹುಡುಗಿಯಾಗಲಿ ತಮ್ಮ ಸಮಯವನ್ನು ಕಳೆಯಲು ಇಷ್ಟಪಡ್ತಾರೆ ಮತ್ತು ಅವರತ್ತ ಬೇಗನೆ ಆಕರ್ಷಿತರಾಗುತ್ತಾರೆ. ನಂಬರ್ 3, ತುಲಾರಾಶಿಯಾಗಿದೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿ ಇರುವವರ ಜಾತಕದಲ್ಲಿ ಹೆಚ್ಚಾಗಿ ಇವರಲ್ಲಿ ಧನಯೋಗ ಇರುತ್ತದೆ. ಹೌದು ಸ್ನೇಹಿತರೆ, ಇದರ ಅರ್ಥ ಏನಿದೆ ಅಂದರೆ ತುಲಾರಾಶಿಯವರಲ್ಲಿ ಧನಯೋಗ ಅಂದರೆ ಲಕ್ಷ್ಮೀ ಮಾತೆಯ ಕೃಪೆ ಜಾಸ್ತಿ ಇರುತ್ತೆ ಮತ್ತು ತುಲಾರಾಶಿಯ ಪುರುಷರು ತಮ್ಮ ಜೀವನದಲ್ಲಿ ಎಂದಿಗೂ ಸಕ್ಸಸ್ಫುಲ್ ಇರ್ತಾರೆ ಮತ್ತು ಇವರ ಬಳಿ ಹೆಚ್ಚಾಗಿ ಹಣ ಬರ್ತಾ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಹುಡುಗಿಯರಿಗಾಗಲಿ ಮಹಿಳೆಯರಿಗಾಗಲಿ ಇಂಥ ಪುರುಷರು ತುಂಬಾ ಇಷ್ಟ ಆಗ್ತಾರೆ. ಹಾಗಾಗಿ ಸ್ನೇಹಿತರೆ, ತುಲಾರಾಶಿಯವರು ಧನಯೋಗವನ್ನು ಹೊಂದಿರ್ತಾರೆ. ಇದೇ ಕಾರಣದಿಂದ ಅವರ ಬಳಿ ಹಣ ಧಾನ್ಯ ಎಲ್ಲವೂ ಹೆಚ್ಚಾಗಿರುತ್ತೆ. ಇದೇ ಕಾರಣದಿಂದ ಯಾವ ಮಹಿಳೆಯಾಗಲಿ ಅಥವಾ ಯಾವುದೇ ಹುಡುಗಿಯಾಗಲಿ ಅವರ ಹತ್ರ ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತಾರೆ. ಸ್ನೇಹಿತರೆ, ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೆ ಕೆಳಗಡೆ ನೀಡಿರುವ ನಂಬರ್ಗೆ ಗುರುಜಿಯವರಿಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ನಂಬಿಕೆ ಇಟ್ಟು ಕರೆ ಮಾಡಿ. ಧನ್ಯವಾದಗಳು.